ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 117. ಸಮಸ್ತ ಸಂಗತಿಗಳ ಮೇಲೆ ಯಹೋವನು ಅರಸನಾಗಿರುವಂತೆಯೇ ಮಾನವನನ್ನು ಭೂಲೋಕದ ಎಲ್ಲ ಸಂಗತಿಗಳ ಅರಸನನ್ನಾಗಿ ಮಾಡಿದನು. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಪಶು ಪಕ್ಷಿಗಳು ಮೀನುಗಳು ಇತ್ಯಾದಿ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಆದಿಕಾಂಡ 1:26. ಮೋಶೆಯು ನಮಗೆ ಹೇಳುತ್ತಾನೆ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಎಂದು. ಆದಿಕಾಂಡ 1:31. ಮನುಷ್ಯನನ್ನು ಗುರುತಿಸಿದನು, ಕೇವಲ ಉಂಟು ಮಾಡುವುದಕ್ಕಾಗಿ ಪ್ರಾರಂಭಿಸಲಿಲ್ಲ, ಆದರೆ ಪೂರ್ಣಗೊಳಿಸಿದನು ಮತ್ತು ತನ್ನ ಸೃಷ್ಟಿಯನ್ನು ತುಂಬ ಒಳ್ಳೆಯದು ಎಂದು ಪರಿಗಣಿಸಿದನು. ಆದಿಕಾಂಡ 1:31 ಎಂದು ಹೇಳಿದ್ದಾನೆ. ಅಂದರೆ ಪರಿಪೂರ್ಣವಾದದ್ದು ದೇವರ ದೃಷ್ಟಿಯಲ್ಲಿ ಆತನು ಯಾವುದೇ ಪರಿಪೂರ್ಣತೆಗೆ ಕಡಿಮೆಯಾದದ್ದು ಆತನ ಬುದ್ಧಿವಂತ ಸೃಷ್ಟಿಗಳಲ್ಲಿ ತುಂಬ ಒಳ್ಳೆಯದು ಅಲ್ಲ. ಸೃಷ್ಟಿಯಲ್ಲಿ ಮಾನವನ ಸರ್ವಸಂಪೂರ್ಣತೆಯನ್ನು ಕೀರ್ತನೆ 8:5-8 ಹೀಗೆ ಹೇಳಿಯದೆ ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ಸತ್ಯವೇದವನ್ನು ವಿಕಾಸವಾದಕ್ಕೆ ಹೊಂದಿಕೆ ಮಾಡುವವರಿಗೆ ಸಲಹೆ ಮಾಡುವುದೇನೆಂದರೆ, ಇಬ್ರಿಯ 2:7 ಸ್ವಲ್ಪವೇ ಎಂಬ ಹೇಳಿಕೆಯನ್ನು ಸ್ವಲ್ಪ ಕಡಿಮೆ ಆದರೆ ದೇವದೂತರುಗಳಿಗಿಂತ ಸ್ವಲ್ಪ ಕಡಿಮೆ ಎಂದು ಧೈರ್ಯಿಸಬಹುದು. ಮತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಪದವಿ ಅಲ್ಲ. ಏನೇ ಆಗಲಿ ಅಂತಹ ಅರ್ಥವಿವರಣೆಗೆ ಯಾವುದೇ ಅಧಿಕಾರವಾಗಲಿ ಕಾರಣವಾಗಲಿ ಇರುವುದಿಲ್ಲ. ಇದು ಕೀರ್ತನೆ 8:5 ಯುಕ್ತಿಯಿಂದ ಉಂಟಾಗುವ ಪ್ರಶ್ನೆಯಾಗಿದೆ ಮತ್ತು ಇಬ್ರಿಯ ಹಾಗೂ ಗ್ರೀಕ್ ವಾಕ್ಯಗಳ ವಿಮರ್ಶನಾತ್ಮಕವಾದ ಹೋಲಿಕೆಯಾಗಿದ್ದು ಅರ್ಥ ಸೂಚನೆಗೆ ಯಾವುದೇ ಅನುಮಾನವನ್ನು ಬಿಟ್ಟುಕೊಡುವುದಿಲ್ಲ. ಇದರ ಉದ್ದೇಶ ಸ್ಪಷ್ಟವಾಗಿ ಹೇಳಿರುವಂತೆ ದೇವದೂತರುಗಳಿಗಿಂತ ಸ್ವಲ್ಪವೇ ಕಡಿಮೆ ಮಟ್ಟದ್ದು. ದಾವಿದನು ತನ್ನ ಕೀರ್ತನೆಯಲ್ಲಿ ಮಾನವನನ್ನು ತನ್ನ ಮೂಲ ಸ್ಥಿತಿಯಲ್ಲಿ ಉಲ್ಲೇಖಿಸುತ್ತಾನೆ ಮತ್ತು ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಭೂಲೋಕದ ಅರಸನನ್ನಾಗಿ ಉಂಟು ಮಾಡುವ ತನ್ನ ಮೂಲ ಯೋಜನೆಯನ್ನು ಕೈಬಿಟ್ಟಿಲ್ಲ ಮತ್ತು ಆತನನ್ನು ನೆನಪು ಮಾಡಿಕೊಳ್ಳುತ್ತಾನೆ, ವಿಮೋಚಿಸುತ್ತಾನೆ ಮತ್ತು ಅದರ ಸ್ಥಿತಿಗೆ ಪುನರ್ವಶಗೊಳಿಸುತ್ತಾನೆ ಎಂದು ಪ್ರವಾದಿನಿಯವಾಗಿ ತಿಳಿಸುವವನಾಗಿದ್ದಾನೆ. ಅಪೊಸ್ತಲನು ಇಬ್ರಿಯ 2:7 ಅದೇ ಸತ್ಯಕ್ಕೆ, ಅಂದರೆ ದೇವರ ಮೂಲ ಉದ್ದೇಶವನ್ನು ಕೈಬಿಡಲಾಗಿಲ್ಲ ಎಂಬುದಕ್ಕೆ ಗಮನವನ್ನು ಸೆಳೆಯುತ್ತಾನೆ. ಮಾನವನು ಮೂಲತಃ ಭವ್ಯನು, ಸರ್ವಸಂಪೂರ್ಣನು, ಭೂಲೋಕದ ಅರಸನು ಆಗಿದ್ದನು ಎಂಬುದನ್ನು ನೆನಪು ಮಾಡಿಕೊಳ್ಳಬೇಕು ಮತ್ತು ಸಂಧಿಸಬೇಕು ಮತ್ತು ಪುನರ್ವಶಪಡಿಸಬೇಕು. ನಂತರದಲ್ಲಿ ಆತನು ತಾನು ಈ ವಾಗ್ದಾನ ಪಡಿಸಿದ ಪುನರ್ವಶವನ್ನು ಇನ್ನೂ ಕಂಡಿಲ್ಲ, ಆದರೆ ದೇವರು ಇದರ ನೆರವೇರಿಕೆಯ ದೆಸೆಯಲ್ಲಿ ತೆಗೆದುಕೊಂಡಿರುವ ಮೊದಲನೆಯ ಹೆಜ್ಜೆಯನ್ನು ಕಾಣುತ್ತೇವೆ ಎಂದು ಮತ್ತು ಸೇರಿಸುತ್ತಾನೆ ಎಂದು ಯೇಸು ಸರ್ವಸಂಪೂರ್ಣ ಪುರುಷತ್ವದ ಮಹಿಮೆ ಗೌರವಗಳಿಂದ ಕಿರೀಟ ಹೊಂದಿರುವುದನ್ನು ಮತ್ತು ಆತನು ಸರ್ವಸಮರ್ಪಕವಾದ ಬದಲಿ ಅಥವಾ ಈಡುಬಲಿಯಾಗಿದ್ದಾನೆ ಎಂಬುದನ್ನು, ದೇವರ ದಯೆಯಿಂದ ಎಲ್ಲ ಮನುಷ್ಯರಿಗೋಸ್ಕರ ಮರಣವನ್ನು ಅನುಭವಿಸಿದ್ದಾನೆ ಮತ್ತು ಆ ರೀತಿಯಲ್ಲಿ ಎಲ್ಲವನ್ನು ಕಳೆದುಕೊಂಡ ಮಾನವರಿಗೆಲ್ಲ ಪುನರ್ವಶದ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ ಎಂಬುದನ್ನು ನಾವು ನೋಡುತ್ತೇವೆ. ಅತ್ಯಂತ ನಿಷ್ಠಾವಂತ ಭಾಷಾಂತರಕಾರರ ರೋಥರ್ ಹ್ಯಾಮ್ ಎಂಬುವವರು ಈ ವಾಕ್ಯ ಭಾಗವನ್ನು ಈ ರೀತಿಯಾಗಿ ಭಾಷಾಂತರಿಸಿದ್ದಾರೆ. ಮನುಷ್ಯನು ಅಥವಾ ಮನುಷ್ಯ ಪುತ್ರನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.